ಜೀವನದಲ್ಲಿ ದೇವರು ನಮಗೊಂದು ಅವಕಾಶ ಕೊಡ್ತಾನೆ, ಎಲ್ಲರಿಗೂ ಅವಕಾಶ ಕೊಡ್ತಾನೆ. ದೇವರಂತಾನೆ, ನನ್ನ ಹತ್ರ ಎರಡಿದೆ ಅಂತಾನೆ, ನಿಮಗೆ ಯಾವ್ದು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ. ದೇವರ ಹತ್ರ ಏನಿದೆ? ಎರಡು, ಒಂದು ದೇವರು, ಇನ್ನೊಂದು ದೇವ್ರದ್ದು. ನಾವು ದೇವ್ರಿಗಂತೀವಿ, ದೇವ್ರೆ ನಿನ್ ತಗೊಂಡ್ರೆ ಏನ್ ಮಾಡ್ಬೋದು, ನಾವು ನೀನ್ ಸುಮ್ಮನೆ ದೇವ್ರ ಮನೇಲಿ ಕೂತಿರೋನು, ಪೆಟ್ಟಿಗೆಲ್ ಕೂತಿರೋನು, ನಿಂದು ಅಂತಿದೆಯಲ್ಲ ಅದೆಲ್ಲ ನಮ್ಗೆ ಇರಲಿ. ಕೆಲವರಿಗೆ ಅಪ್ಪ ಬೇಡ, ಅಪ್ಪನ ಆಸ್ತಿ ಬೇಕು. ನಮಗೆ ಅಪ್ಪ ತಿಮ್ಮಪ್ಪ ಬೇಡ, ಅವನ ಆಸ್ತಿ ಬೇಕು. ಅವನು ಕೊಟ್ಟದ್ದೇ ಅನ್ನ, ಅವನು ಕೊಟ್ಟದ್ದೇ ಬಟ್ಟೆ, ಎಲ್ಲ ಅವನು ಕೊಟ್ಟದ್ದೇ. ಅವನು ಕೊಡದೆ ನಮ್ದು ಅಂತ ನಾವೇನಾದ್ರು ತಂದಿದ್ದು ನೆನಪಿದೆ ಯಾರಿಗಾದ್ರು? ಬರುವಾಗ ಯಾರಾದರೂ ಏನಾದ್ರು ತಂದಿದ್ದಿದೆಯಾ? ಬ್ಯಾಂಕ್ ಬ್ಯಾಲೆನ್ಸು, ಅಥವಾ ಕೈಯೊಳಗೆ ವಾಚು ಉಂಗ್ರ ಹಾಕೊಂಡು ಬಂದದ್ದು, ಕತ್ತೊಳೊಂದು ಸಣ್ಣ ಎಳೆ ಚೈನ್ ಹಾಕೊಂಡು ಹುಟ್ಟಿದ್ದು, ಮೈ ಮೇಲೆ ಒಂದು ಟ್ರಿಮ್ ಆಗಿ ಸೂಟ್ ಹಾಕೊಂಡು, ಯಾರು ಕೇಳಿದ್ರೆ ಎಲ್ಲರೂ ಎಷ್ಟೆಲ್ಲ ವಿಚಿತ್ರಗಳ ಹುಟ್ಟನ್ನು ನಾವು ನೋಡ್ತೇವೆ ಟಿ ವಿಲೆಲ್ಲ, ಎರಡು ತಲೆ ಮೂರು ಕೈ ಎರಡು ಕಣಿವೆಲ್ಲ ನೋಡ್ತೀವಿ. ಆದರೆ ಯಾವುದೇ ಒಂದು ಮಗು ಹುಟ್ಟುವಾಗ 100 ಗ್ರಾಮ್ ಬಂಗಾರ ಹಾಕೊಂಡು ಹುಟ್ಟಿತು, ಬರುವಾಗ ಪ್ಯಾಂಟು ಶರ್ಟ್ ಹಾಕೊಂಡು ಹುಟ್ಟಿತು, ಎಲ್ಲರೂ ಕೇಳಿದಿರಾ? ಇಲ್ಲೇ ಇಲ್ಲ. ದಾಸರು ಕೇಳ್ತಾರೆ, ಬರುವಾಗ ಏನ ತಂದೆ, ಬರುತ್ತಲೆ ಎಲ್ಲಾನು ನನ್ನದೆಂದೇ. ನಾವು ಬರುವಾಗ ತಂದಿಲ್ಲ ಅಷ್ಟೇ ಅಲ್ಲ, ಹೋಗುವಾಗೂ ಏನು ತಗೊಂಡು ಹೋಗಲ್ಲ, ಅದ್ರ ನೆನಪಿರ್ಬೇಕು. ಹೋಗುವಾಗ್ಲೂ ಏನು ತಗೊಂಡು ಹೋಗೋಂಗಿಲ್ಲ, ಬರುವಾಗೂ ಏನು ತಂದಿಲ್ಲ, ಬರೀ ಕೈಯಲ್ಲಿ ಬಂದ್ವಿ ಬರೀ ಕೈಯಲ್ಲಿ ಹೋದ್ವಿ. ದೇವರು ನಮ್ಮ ಪೂರ್ವ ಜನ್ಮಕ್ಕೆ ಅನುಸಾರಿಯಾಗಿ ಈ ಲೋಕದಲ್ಲಿ ಕೆಲವನ್ನ ನಮಗೆ ಕೊಟ್ಟಾಗ ಮಾಡ್ತಾನೆ. ಅದು ಯಾಕೆ ಗೊತ್ತಾ? ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ. ನಿಂಗೆ ನಾನು ಕೊಟ್ಟರೆ ಅದೇ ಬುದ್ಧಿಯಿಂದ ನೀನು ನನ್ನ ಹೆಸರಿನಲ್ಲಿ ಯಾರ್ಯಾರಿಗೆ ಕೊಡ್ತೀಯ ನೋಡೋಣ ಅಂತ ಕೊಡ್ತಾನೆ. ಕೊಡ್ತಾನೆ, ಕೊಡೋ ಬುದ್ಧಿ ಕೊಡೋದು ಕಷ್ಟ. ಕೊಟ್ಟ ದೇವರು ಕೊಡುವ ಬುದ್ಧಿಯನ್ನು ಕೊಡೋದು ಬಹಳ ಕಷ್ಟ. ಯಾರಿಗೂ ದೇವರು ಮೋಸ ಮಾಡಿಲ್ಲ, ದೇವರಿಗೆ ಮೋಸ ಮಾಡೋರೇ ಇಲ್ಲ. ಕೊಟ್ಟ ದೇವರಿಗೆ ಇಲ್ಲ ಅಂದ್ಬಿಡ್ತಾನೆ ದೇವರಂತ, ನಾನೇ ಎಲ್ಲ ನಿಮಗೆ ಕೊಟ್ಟದ್ದು, ನಾನು ನಿಮ್ಮನ್ನು ಏನೂ ಕೇಳಲ್ಲ, ಯಾಕಂದರೆ ನನ್ನ ಹತ್ತಿರ ಇರೋದೇ ಒಂದು ಹಣ, ನಿಮಗೆ ತೊಗೊಂಡ ನಾ ಏನು ಮಾಡಲಿ? ದೇವರು ಏನೂ ತಗೊಳ್ಳದೇ ಇದ್ದರೂ ದೇವರು ಕೊಟ್ಟದ್ದನ್ನು ನೆನಪು ಮಾಡಿಕೊಂಡು ನಾವು ಮಾತ್ರ ದೇವರಿಗೆ ಈ ಮನೆ ನಿಂದೆ, ಈ ಹೆಂಡತಿ ನಿಂದೆ, ಈ ಮಕ್ಕಳು ನಿಂದೆ, ನಾನೇ ನಿಂದ ಆಸ ಆದಮೇಲೆ ಇದೆಲ್ಲ ನಿಂದಲ್ವಾ ಸ್ವಾಮಿ, ನಂದಂತ ಏನಿದೆ ಇಷ್ಟು ಅಂದ್ರೆ ಅವನಿಗೆ ಖುಷಿ. ಅಪ್ಪ ಆಫೀಸಿಂದ ಬರುವಾಗ ಒಂದಷ್ಟು ಸಿಹಿ ತಿನಿಸನ್ನು ತಂದು ಪುಟ್ಟ ಮಗು ಕೈಯಲ್ಲಿ ಕೊಟ್ಟಾಗ ಮತ್ತೆ ಅಪ್ಪ ಮಗುವನ್ನು ಕೇಳ್ತಾನೆ, ನಂಗೊಂದು ಕೊಡು ಅಂತ. ಆ ಮಗು ಅಷ್ಟನ್ನು ತೆಗೆದು ಅಪ್ಪನ ಕೈಯಲ್ಲಿ ಹಾಕಿಬಿಟ್ರೆ ಅಪ್ಪನಿಗೆ ಭಾರೀ ಖುಷಿ. ಯಾವ ಅಪ್ಪನೂ ಕೂಡ ನನಗೆ ಕೊಟ್ಟಿಯಾ ನಿಂಗೊಂದು ಕೊಡಲ್ಲ ಅಂತ ತಿಂತಾನ? ತಿನ್ನಲ್ಲ, ಮಗುಗೆ ವಾಪಸ್ ಕೊಡ್ತಾನೆ. ಅವ್ನು ಯಾಕೆ ಕೇಳ್ತಾನೆ ಅಂದರೆ ಕೊಡೋ ಬುದ್ಧಿ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳುವಂತೆ ಭಗವಂತ ಈ ಜೀವನದ ಒಳಗೆ ನಮಗೆಲ್ಲ ಸಂಪತ್ತೆಲ್ಲ ಕೊಟ್ಟಿರ್ತಾನೆ. ಆದರೆ ದೇವರನ್ನು ನಾವು ಕೇಳಬೇಕು, ನೀ ಕೊಡೋದು ಸ್ವಲ್ಪ ಕಡಿಮೆ ಮಾಡು ಪರವಾಗಿಲ್ಲ, ಆದರೂ ಕೊಡೋ ಬುದ್ಧಿ ಹೆಚ್ಚು ಮಾಡು. ನೀನು ಕೊಟ್ಟದ್ದನ್ನೇ, ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಜೀವನದಲ್ಲಿ ನಾವು ಸಂಗ್ರಹ ಮಾಡ್ತೀವಿ, ಯಾಕೆ ಗೊತ್ತಾ? ಅದು ನಂಗಿಷ್ಟ 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 ಅಂತ. ಒಳ್ಳೆ ತಿನ್ನುವ ಪದಾರ್ಥಗಳಿದ್ರೆ ಯಾರಿಗೂ ಕೊಡಲ್ಲ, ಡಬ್ಬಿಲೇ ಇಟ್ಕೊಂಡಿರ್ತೀವಿ, ಒಂದೊಂದೇ ತಿಕ್ಕ ನಂಗೆ ಭಾಳ ಇಷ್ಟ ಅಂತ ಇಟ್ಕೊಂಡಿರ್ತೀವಿ. ಇನ್ನು ಕೆಲವ್ರಿಗೆ ಅದಕ್ಕಿಂತ ದುಡ್ಡು ಅಂದರೆ ಭಾರಿ ಇಷ್ಟ, ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ಅದನ್ನು ಸಂಗ್ರಹ ಮಾಡಿ 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 ಮಾಡ್ತಾ ಇರ್ತೀವಿ. ಅದು ಇಷ್ಟ ಅಷ್ಟೊಂದು ಇಷ್ಟಗಳಾಗಬಾರ್ದು, ಯಾಕೆಂದರೆ ಆ ಇಷ್ಟವೇ ಒಂದಿನ ಅನಿಷ್ಟ ಆಗಿಬಿಡುತ್ತೆ ನಮಗೆ. ಹಾಗಾಗಬಾರ್ದು ಅಂತಾದರೆ ದೇವರು ಕೊಟ್ಟದ್ದನ್ನು ನೆನಪು ಮಾಡಿಕೊಂಡು, ದೇವರೇ ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ಭಗವಂತ ನೀನು ನನಗೆ ಮತ್ತೇನು ಕೊಡಬೇಡ, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ, ಬೇಕಾದಷ್ಟಿದೆ. ನೋಡಿ, ನೀವು ದೇವರ ಹತ್ರ ಬಂದು ಅದು ಕೊಡು ಇದು ಕೊಡು ಕೇಳಬೇಡಿ. ಯಾಕೆ ಗೊತ್ತಾ? ನೀವು ಬರಕ್ಕೆ ಮುಂಚೆನೆ ನಿಮಗೇನು ಕೊಡಬೇಕು ಅಂತ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದು ಸತಿ ಅವನು ಫಿಕ್ಸ್ ಆದಮೇಲೆ ನೀವು ಇನ್ನೇನು ತಿಪ್ಪುರ್ಲಾಗ ಹೊಡೆದು ಸರ್ವ ಸೇವೆ ಮಾಡಿ ಕನಕಾಭಿಷೇಕ ಮಾಡಿದ್ರು ನಿಮಗೆ ಕೊಡಲ್ಲ. ಹಾಗಾದ್ರೆ ದೇವರನ್ನ ಏನು ಕೇಳಿ? ಸ್ವಾಮಿ ನೀ ಏನು ನಂಗೆ ಕೊಡೋದು ಬೇಡ, ನಂಗೆ ಒಂದೇ ಒಂದು ಬಾಕಿ ಇದೆ, ಅದೇನೆಂದರೆ ನೀನೇ ನನಗೆ ಬೇಕು, ನೀನು ನನ್ನ ಹೃದಯದಲ್ಲಿ ಕಾಣಿಸು, ನಂಗೆ ಅಟ್ ಸಾಕು. ಹೀಗನ್ಬೇಕೆ ವಿನ ದೇವರು ಕೊಟ್ಟ ಮೇಲೂ ಎಲ್ಲ ಆಯ್ತು ಸ್ವಾಮಿ, ಅದೊಂದೇ ಮಗಳಿಗೊಂದು ಸೈಟ್ ಆಗಬೇಕು, ಅದೊಂದೇ ವರ ಒಂದು ಸಿಗಬೇಕು, ಇದಕ್ಕೊಂದು ಹೆಣ್ಣು ಇದೇ ಅನ್ಕೊಂಡು ಕುಕ್ಕರ್ ಬಡ್ದಿದ್ವಿ ಅಂದರೆ ಮುಗೀತು ನಮ್ಮ ಕತೆ, ಅಷ್ಟರೊಳಗೇ ಇರಬೇಕು. ದೇವ್ರಿಗನ್ಬೇಕು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ನನ್ನ ಕೊರತೆ ಒಂದೇ, ಅದೇನೆಂದರೆ ನೀನು ಇಲ್ಲ ಅನ್ನುವ ಕೊರತೆ ಬಿಟ್ಟರೆ ಇನ್ಯಾವ ಕೊರತೆಯೂ ನನಗಿಲ್ಲ ಅಂತ ಆ ಭಗವಂತನನ್ನು ಹೊರತುಪಡಿಸಿ ಉಳಿದ ವಸ್ತುಗಳನ್ನು ಹೇಯ ಇದು ಪ್ರಿಯ ಅಲ್ಲ, ಇವೆಲ್ಲ ಹೇಯ ಇದು ಸಾಕು ಸಾಕು ಸಾಕು, ಅಲಂ 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 ಅಂತ ಸಾಕು ಅನ್ನುವ ಬುದ್ಧಿ ದೇವರು ಕೊಟ್ಟಾಗ ಭಗವಂತ ಬೇಕು ಅನ್ನುವ ಬುದ್ಧಿ ಬರುತ್ತೆ. ನಮಗೆ ಬೇಕುಗಳೇ ಸಾಕಾಗಿಲ್ಲ, ಜೀವನದಲ್ಲಿ ಇನ್ನೂ ತುಂಬ ಬೇಕುಗಳಿದೆ, ಅದಕ್ಕೆ ಭಗವಂತ ಬೇಕಾಗಿಲ್ಲ, ಅವನು ಬೇಕಾಬಿಟ್ಟಿ ಆಗಿಬಿಟ್ಟಿದ್ದಾನೆ. ನಿಮಗೆ ದೇವರು ಬೇಕಾ? ಹಾಗಾದರೆ ಈಗೇನು ಬೇಕು ಅಂತಿದೆ ಅದನ್ನು ಸಾಕು ಮಾಡ್ಕೊಳ್ಳಿ. ಇವೆಲ್ಲ ಹೇಯ, ಎಷ್ಟು ಸೈಟ್ ಮಾಡಿದ್ರು ಅಟ್ಟೆ, ಎಷ್ಟು ಮನೆ ಕಟ್ಟಿದ್ರು ಅಟ್ಟೆ, ಎಷ್ಟು ಏನು ಮಾಡಿದ್ರು ಅಟ್ಟೆ, ಎಲ್ಲ ಲೊಳಲೊಟ್ಟೆ. ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತ ದ್ರವ್ಯ ಮತ್ತೆ ಬಾರದು, ಅದಕ್ಕೇನು ಮಾಡ್ಬೇಕು? ಮುಂಚೆ ಮಾಡಿರೋ ಧರ್ಮವಾ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ,
ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೈ ಭಗವಂತ, ನಿನ್ ಬಿಟ್ಟು ನನಗಿನ್ನೇನು ಬೇಡ ಅಂತ ವಿರಕ್ತ ಚಿತ್ತರಾಗಿ ವೈರಾಗ್ಯ ಶಿಖಾಮಣಿಗಳಾಗಿ. ತುಂಬಾ ಜನ ಬಟ್ಟೆಗೆ ಸಾವಿರ ಸಾವಿರ ಖರ್ಚು ಮಾಡ್ತಾರೆ. ಎಷ್ಟು ಸಾವಿರಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಅದನ್ನು ಪುರಾಣದಲ್ಲಿ ಹೇಳುವಂತ ವಿಚಾರ ಏನಲ್ಲ. ಆದ್ರೆ ಅಷ್ಟು ಸಾವಿರ ಸಂಪಾದನೆಗೆ ಎಷ್ಟು ಪುರಾಣ ಬಿಟ್ಟು ಹೋದ್ರಿ, ಎಷ್ಟು ಸಂಧ್ಯಾ ವಂದನೆ ಬಿಟ್ಟು ಹೋದ್ರಿ, ಎಷ್ಟು ದೇವರ ಪೂಜೆ ಬಿಟ್ಟೋಯ್ತು, ಎಷ್ಟು ವ್ರತಗಳೆಲ್ಲ ಬಿಟ್ಟೋಯ್ತು. ಮನ ಮುಚ್ಚಲಿಕ್ಕೆ ವಸ್ತ್ರ ಬೇಕು, ಉತ್ತಮವಾದ ಮೈ ತುಂಬ ವಸ್ತ್ರ ಎಷ್ಟು ಬೇಕೋ ಅಟ್ಟೆ. ಅದು ಇಂಥದ್ದೇ ಆಗ್ಬೇಕು, ಹೀಗೆ ಆಗ್ಬೇಕು, ಅದಿಲ್ಲದೆ ಆಗೋದೇ ಇಲ್ಲ. ಯಾವುದೋ ದೇವರ ಆ ಕಾಲಕ್ಕೆ ಏನು ಕೊಡ್ತಾನೆ ಅಷ್ಟೊಳಗೆ ತೃಪ್ತಿ ಪಡೋದಿದೆಯಲ್ಲ, ಅದೇ ವೈರಾಗ್ಯ. ರುದ್ರದೇವರ ವೈರಾಗ್ಯ, ಋಷಿಗಳ ವೈರಾಗ್ಯ, ಮುನಿಗಳ ವೈರಾಗ್ಯ ನಮ್ಗಿಲ್ಲದೇ ಇರಬಹುದು. ದೇವರು ಕೊಟ್ಟದ್ದನ್ನು ಮತ್ತೊಬ್ಬರಿಗೆ ನೋವಾಗದ ಹಾಗೆ ಉಪಭೋಗ ಮಾಡೋದೇ ನಿಜವಾದ ವೈರಾಗ್ಯ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡ್ತೀವಿ, ಕೊಟ್ಟಿಲ್ಲ ಕಾಡಲ್ಲ. ದೇವರನ್ನ ಮತ್ತೆ ಬೇಡಲ್ಲ, ದೇವರನ್ನ ಬೇಡೋಲ್ಲ, ಮಂದಿನ ಕಾಡಲ್ಲ. ದೇವರು ಕೊಟ್ಟಿದ್ದು ಸಾಕು, ಯಾರು ಇರ್ತಾನೆ ಅದು ವೈರಾಗ್ಯ ಅಂತ. ಇದನ್ನು ರುದ್ರದೇವರು ತೋರಿಸ್ತಾ ನಮ್ಗೆ ಹೇಳ್ತಾರೆ, ನಿಮಗೆ ದೇವರ ದರ್ಶನ ಆಗ್ಬೇಕಾ, ಜೀವನದಲ್ಲಿ ದೇವರ ಅನುಗ್ರಹ ಆಗ್ಬೇಕಾ, ವೈರಾಗ್ಯದಿಂದ ಬದುಕನ್ನ ನಡೆಸಿ. ವೈರಾಗ್ಯದಿಂದ ಬದುಕು ಅಂದ್ರೆ ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಅದರಲ್ಲೇ ಸಂತೋಷ ಪಡಿ. ಇವತ್ತು ನಿಮ್ಗೆ ಚಾಪೆ ಸಿಕ್ಕಿದ್ಯಾ, ಆರಾಮ ಮಲಗಿ. ಮಲಗಲಿಕ್ಕೆ ಕುರ್ಲಾನೇ ಬೇಕಂತಿಲ್ಲ, ನಿದ್ದೆ ಬರ್ಬೇಕಟ್ಟೆ ಅಲ್ವಾ. ಬೀದಿಲಿ ಎಷ್ಟೋ ಜನ ಮಲಗಿರ್ತಾರೆ, ಇವನ್ ಗೊರಕೆ ಹೊಡಿತಾರ್ರಿ. ಈ ಮನೇಲಿ ಎ ಸಿ ಕುರ್ಲಾನ ಹಾಕಿ ಮಲಗಿರ್ತಾರೆ, ನಿದ್ದೆನೆ ಬರ. ಹಾಸಿಗೆ ನಿಮ್ದು, ನಿದ್ದೆ ಯಾರ್ದು? ದೇವ್ರದ್ದು. ನಿದ್ದೆ ಕೊಡೋದವನು, ಹಾಸಿಗೆ ನಿದ್ದೆ ಕೊಡಲ್ಲ, ಫ್ಯಾನ್ ನಿದ್ದೆ ಕೊಡಲ್ಲ, ಅದು ಕೊಡೋದು ಭಗವಂತ. ಅದರಿಂದ ನಿಮ್ಗೆ ಸುಖ ಆಗ್ಬೇಕೇ ವಿನಃ ಸುಖದ ಸಾಧನದಿಂದ ಏನಿಲ್ಲ, ದೇವ್ರು ಕೊಡೋನ್ ಸುಖ. ಅದರಿಂದ ಅವನು ಕೊಡಬೇಕು, ನೀ ಕೊಟ್ಟರೆ ಉಂಟು ಇಲ್ಲದೇ ಇದ್ರಿಲ್ಲ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ವೈರಾಗ್ಯದಿಂದ ಜೀವನವನ್ನ ನಡೆಸಬೇಕು ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ರುದ್ರದೇವರು.